ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಇಂಪಾರ್ಟೆಂಟ್ ವಿಡಿಯೋನ ನಿಮಗೆ ಮುಂದೆ ನೀಡ್ತಾ ಇದ್ದೀನಿ. ಯಾರ್ಯಾರು ಡಿಗ್ರಿ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಡಿಗ್ರಿ ಕಾಲೇಜ್ಗಳಿಗೆ ಸಹಾಯಕ ಪ್ರಾಧ್ಯಾಪಕರುಗಳು ಆಗಬೇಕು, ಹಾಗೆ ಪ್ರಾಂಶುಪಾಲರು ಆಗಬೇಕು ಅಂತ ಆಸೆ ಇದೆ, ಯಾರೀಗ ಕಾಯ್ತಾ ಇದ್ದಾರೆ ನೋಟಿಫಿಕೇಶನ್ಗೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕೆ, ಅವರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ನಾನು ಇಲ್ಲಿ ನೀಡೋದಕ್ಕೆ ಬಂದಿದ್ದೀನಿ. ಇನ್ನೇನು ಶಾರ್ಟ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ಪ್ರೀವಿಯಸ್ ಇಯರ್ 2015 ಅಪ್ಲಿಕೇಶನ್ ಹಾಕಿ 2016 ಪರೀಕ್ಷೆಯನ್ನು ಬರೆದು, ಹಾಗೆ 2017 ಆದೇಶ ಪ್ರತಿಯನ್ನು ಪಡೆದು ನೇಮಕಾತಿಯಾದಂತಹ ಎಲ್ಲ ಸಹಾಯಕ ಪ್ರಾಧ್ಯಾಪಕರುಗಳು, ಮೋರ್ ದೆನ್ 2100 ಪೋಸ್ಟು, 2100 ಅಧಿಕ ಪೋಸ್ಟ್ಗಳನ್ನು ಕಾಲಾಗಿತ್ತು. ಅದರಲ್ಲಿ ಮೋರ್ ದೆನ್ 10,000 ಅಪ್ಲಿಕೆಂಟ್ಸ್ಗಳು, ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದುಬಿಟ್ಟು ಎದುರಿಸಿರುವಂತಹ ಒಂದು ಥರ್ಡ್ ಪೇಪರ್, ಇಂಪಾರ್ಟೆಂಟ್ ಪೇಪರ್ ಅಂತ ಕೂಡ ನಾವು ಹೇಳ್ಬೋದು, ಜನರಲ್ ನಾಲೆಡ್ಜ್ ಪೇಪರ್ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ಪೇಪರು ರ್ಯಾಂಕಿಂಗಿಗೂ ಕೂಡ ಕೌಂಟ್ ಆಗಿತ್ತು ನಮ್ಮ ಒಂದು ಸೆಲೆಕ್ಷನಲ್ಲಿ. ಇವನ್ ನಾನು ಕೂಡ 2015-17 KEB ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಆಗಿ ವರ್ಕ್ ಮಾಡಿ 2017 ಸಹಾಯಕ ಪ್ರಾಧ್ಯಾಪಕನಾಗಿ ಡಿಗ್ರಿ ಕಾಲೇಜಿನಲ್ಲಿ ವರ್ಕ್ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ 4 ವರ್ಷಗಳಿಂದ. ಹಾಗಾದರೆ ನೀವು ಯಾರು ಅಭ್ಯರ್ಥಿಗಳಿದ್ದಾರೆ, ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ದು, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಲೇಬೇಕು ಕಂಪ್ಲೀಟಾಗಿ. ಯಾಕೆ ಅಂದರೆ ಒಂದು ಪೇಪರು ಕಂಪಲ್ಸರಿ ಇದ್ದೇ ಇರುತ್ತೆ, ಜಿ ಕೆ. ಹಾಗೆ ಈ ಮತ್ತು ಸಬ್ಜೆಕ್ಟ್, ನೀವು ಯಾವ ಸಬ್ಜೆಕ್ಟನ್ನು ಕೋರ್ ಸಬ್ಜೆಕ್ಟ್ ಇದೆ ನಿಮ್ಮದು, ಹಿಸ್ಟ್ರಿ ಇದ್ದರೆ ಹಿಸ್ಟ್ರಿ ಪೇಪರನ್ನು ತಗೊಳ್ಬೇಕಾಗುತ್ತೆ, ಕಾಮರ್ಸ್ ಅಂದರೆ ಕಾಮರ್ಸ್, ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್. ಈ ಎಲ್ಲ ಪ್ರೀವಿಯಸ್ ಇಯರ್ ಎಲ್ಲ ಸಬ್ಜೆಕ್ಟ್ಸ್ನ ಕ್ವಶನ್ ಪೇಪರ್ಸನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಉತ್ತರ ಸಮೇತ ನೀಡ್ತಾ ಹೋಗ್ತೀನಿ. ಹಾಗೆ ಇನ್ನೆರಡು ಎಲಿಜಿಬಿಲಿಟಿಗೆ ಒಂದು ಪೇಪರ್ 1 ಪೇಪರ್ 2 ಅಂತ ಮಾಡಿದರು, ಕನ್ನಡ ಮತ್ತು ಇಂಗ್ಲೀಷ್. ಅದೇನು ರ್ಯಾಂಕಿಂಗ್ಗೆ ಕೌಂಟ್ ಆಗಿರಲಿಲ್ಲ, ಆದರೆ ನೀವು ಅದು ಮಿನಿಮಮ್ ಪರ್ಸಂಟೇಜ್ ಪಾಸ್ ಆಗಲೇಬೇಕಿತ್ತು. ಅದು ನೆಕ್ಸ್ಟು ನೀವು ಪರ್ಸಂಟೇಜು ಅಥವಾ ಮಿನಿಮಮ್ ಕಟ್ ಆಫ್ ನೀವು ಕ್ಲಿಯರ್ ಆಗಿದ್ರೆ ಮಾತ್ರ, ಎಲಿಜಿಬಿಲಿಟಿ ಆಗಿದ್ರೆ ಮಾತ್ರ ನಿಮ್ಮ ರ್ಯಾಂಕಿಂಗು ನಿಮ್ಮ ಸೆಲೆಕ್ಷನ್ಗೆ ಕೌಂಟ್ ಆಗುತ್ತೆ. ಎಷ್ಟೊಂದು ಜನ ಕನ್ನಡ ಫೇಲ್ ಆಗಿಬಿಟ್ಟು ಔಟ್ ಆಫ್ ಸ್ಟೇಟ್ ಅವರು ಕೆಲಸವನ್ನು ಕಳ್ಕೊಂಡಿದ್ರು, ಬಟ್ ಅವರು ಕಾಮರ್ಸಲ್ಲಿ ಜಿ ಕೆನಲ್ಲಿ ಔಟ್ ಆಫ್ ಕೊಟ್ಟಿದ್ರು, ಆದರೂ ಕೂಡ ಅವರಿಗೆ ಕೆಲಸ ಸಿಕ್ಕಿಲ್ಲ. ಹಾಗಾಗಿ ಆ ಪೇಪರ್ಗಳನ್ನು ಕೂಡ ನಿಮಗೆ ಅನಾಲಿಸಿಸ್ ಮಾಡಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ 100 ಪ್ರಶ್ನೆಗಳಿದೆ, 150 ಮಾರ್ಕ್ಸ್ಗಳಿಗೆ, 100 ಅಂಕಗಳಿಗೆ ಗರಿಷ್ಠ ಅಂಕಗಳು 150 ನಿಮಿಷ, ಅಂದರೆ ನಮಗೆ 2.5 ಗಂಟೆ ಸಮಯವನ್ನು ನೀಡಿದರು, 120 ನಿಮಿಷಗಳು ಒಟ್ಟು ಅವಧಿ. ಹಾಗಾದರೆ ಈ ಒಂದು ಕಡ್ಡಾಯ ಪತ್ರಿಕೆ 3/2/2016 ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ, ಸ್ಪರ್ಧಾತ್ಮಕ ಪರೀಕ್ಷೆ 2016 GFGC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನಡೆದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀನಿ. DC ಅಂತ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಕಲಿಜಿಯೇಟ್ ಎಜುಕೇಷನ್ ಅಥವಾ ಕಾಲೇಜು ಶಿಕ್ಷಣ ಇಲಾಖೆ. ಇವರು ಕಳೆದ ಬಾರಿ ನಮಗೆ KPSC ಕೊಟ್ಟಿರಲಿಲ್ಲ, ಇದನ್ನು KEA ಅವರಿಗೆ ಒಂದು ವಹಿಸಿದ್ರು ನೇಮಕಾತಿಯನ್ನು ಮಾಡೋದಕ್ಕೆ, ಪರೀಕ್ಷೆಗಳನ್ನು ನಡೆಸೋದಕ್ಕೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತೀವಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇವರು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿ ತುಂಬ ಟ್ರಾನ್ಸ್ಪರೆಂಟಾಗಿ ಒಂದು ಆಯ್ಕೆಗಳನ್ನು ಮಾಡಿ ನಮಗೆ ಎಲ್ಲರಿಗೂ ಕೂಡ ಹುದ್ದೆಗಳನ್ನು ನೀಡಿದರು, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ, ಬನ್ನಿ. 100 ಪ್ರಶ್ನೆಗಳಿದೆ, ಸರಿಯಾದ ಉತ್ತರವನ್ನು ಹಳದಿ ಬಣ್ಣದಿಂದ ಹೈಲೈಟ್ ಮಾಡಿದ್ದೀನಿ. ಇದು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, PSI ನಡೀತಾ ಇದೆ, PC, ಇದಕ್ಕೂ ಕೂಡ ಕೆಲವೊಂದು ಈ ಪ್ರಶ್ನೆಗಳು ಕೂಡ ಯೂಸ್ ಆಗುತ್ತೆ, ಅವರು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೋದು. ಹಾಗಾದರೆ ಶುರು ಮಾಡೋಣ, ಬನ್ನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ದ ಅಶೋಕನ್ ಮತ್ತು ಇನ್ನೊಂದು ಇಂಪಾರ್ಟೆಂಟು, ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನೀಡಿದ್ರು, ಈ ಸರಿ ನೋಡಬೇಕು, ಈ ಸರಿ ಕೂಡ ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ. ನಾರ್ಮಲಾಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ 100% ಇದ್ದೇ ಇರುತ್ತೆ. ದ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವರ್ ಎಂಗ್ರೇವ್ಡ್ ಇನ್ ವಿಚ್ ಸ್ಕ್ರಿಪ್ಟ್ ಅಂತ ಕೇಳ್ತಾರೆ, ಬ್ರಾಹ್ಮಿ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಹರಪ್ಪದ ಭಗ್ನಾವೇಶಗಳನ್ನು ಮೊದಲು ಗುರುತಿಸಿದವರು ಯಾರು? ಚಾರ್ಲ್ಸ್ ಮೇಸನ್ ಅವರು ಗುರುತಿಸಿದ್ದರು. ಅಬ್ದುಲ್ ಫಜಲ್ ಅಕ್ಬರ್ನಾಮಾವನ್ನು ಡ್ಯಾಶ್ ವರ್ಷಗಳಲ್ಲಿ ಪೂರ್ಣಗೊಳಿಸಿದನು? ಎಷ್ಟು ವರ್ಷಗಳಲ್ಲಿ ಪೂರ್ಣಗೊಳಿಸಿದನು ಅಬ್ದುಲ್ ಫಜಲ್ನ ಅಕ್ಬರ್ನಾಮವನ್ನು? ಅಂದರೆ 7 ವರ್ಷಗಳಲ್ಲಿ. ಸರಿಯಾದ ಉತ್ತರ, ಇದು ಅಫಿಷಿಯಲ್ ಕೀ ಆನ್ಸರ್ ಸ್ನೇಹಿತರೆ, ಸರಿಯಾದ ಉತ್ತರ. ಡಿಪಾರ್ಟ್ಮೆಂಟ್ ಮೂಲಕ ನೀಡಿದಂಥ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತಾರೆ ನಿಮಗೆ. ಬೋತ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಲೇಡ್ ಸ್ಟ್ರೆಸ್ ಆನ್, ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಡ್ಯಾಶ್ಗೆ ಒತ್ತು ನೀಡಿದವು, ಅಹಿಂಸೆಗೆ ಅವು ಒತ್ತು ನೀಡಿದ್ದವು, ಎರಡು ಧರ್ಮಗಳು ಯಾವುದು? ಬೌದ್ಧ ಮತ್ತು ಜೈನ ಧರ್ಮಗಳು. ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಸ್ಥಾಪಿಸಿದವನು ಯಾರು? ಅಲ್ಬುಕರ್ಕ್.
ಅಲ್ ಬುಕರ್ಕ್ ಅವರು ನಮ್ಮ ಒಂದು ಭಾರತ ದೇಶದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನು ಮೊದಲು ಸ್ಥಾಪಿಸಿದ್ದವರು. ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಇಕ್ವೆಟೋರಿಯಲ್ ಸರ್ಕಂಫರೆನ್ಸಸ್ ಆಫ್ ದ ಅರ್ತ್, ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 40,000 kilometers. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ಇನ್, ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಡ್ಯಾಶ್ನಲ್ಲಿದೆ ಅಂತ ಕೇಳ್ತಿದ್ರೆ, ಯಾವ ಒಂದು ರಾಜ್ಯದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಅದು ಇರುವಂಥದ್ದು? ಉತ್ತರಾಖಂಡ್ ಒಂದು ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಟ್ರಾಫಿಕಲ್ ಸೈಕ್ಲೋನ್ಗಳು ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಹೆಚ್ಚಾಗಿರುತ್ತದೆ ಏಕೆ ಅಂತಂದರೆ, ಯಾವ ಒಂದು ಕಾಲದಲ್ಲಿ ಅಂದರೆ ಶರತ್ಕಾಲ ಅಥವಾ ಡ್ಯೂರಿಂಗ್ ಆಂಥಮ್ನಲ್ಲಿ ಹೆಚ್ಚಾಗಿರುತ್ತದೆ? ಇವುಗಳಲ್ಲಿ ಯಾವ ನದಿ ಅಥವಾ ನದಿಗಳು ಅರುಣಾಚಲ ಪ್ರದೇಶದ ಮೂಲಕ ಹರಿದು ಹೋಗುತ್ತವೆ ಹರಿಯುತ್ತವೆ ಅಂತಂದರೆ ಯಾವ ನದಿಗಳು ಹರಿದು ಹೋಗುತ್ತೆ ನೋಡಬೇಕು. ಹಾಗಾದರೆ ಆಯ್ಕೆಗಳನ್ನು ನೋಡ್ತಾ ಹೋದಾಗ ಬಾರಕ್, ಲೋಹಿತ್ ಹಾಗೆ ಸುಬಾನ್ಸಿರಿ, ಬಾರಕ್, ಲೋಹಿತ್, ಸುಬಾನ್ಸಿರಿ ಈ ಮೂರು ನದಿಗಳಲ್ಲಿ ಯಾವ ನದಿಗಳು ಅರುಣಾಚಲ ಪ್ರದೇಶವನ್ನು ಮೂಲಕ ಹರಿದು ಹೋಗುತ್ತೆ ಅಂತಂದರೆ ಓನ್ಲಿ 2 ಮತ್ತು 3ನೇ ನದಿ ಮಾತ್ರ, ಅಂದರೆ ಲೋಹಿತ್ ಮತ್ತು ಸುಬಾನ್ಸಿರಿ ನದಿಗಳು ಮಾತ್ರ. ಅಪಾರ್ಟ್ ಫ್ರಮ್ ತಮಿಳ್ನಾಡು, ಲಿಗ್ನೈಟ್ ಈಸ್ ಫೌಂಡೆಡ್ ಇನ್, ತಮಿಳುನಾಡು ಹೊರತುಪಡಿಸಿ ಡ್ಯಾಶ್ನಲ್ಲಿ ಲಿಗ್ನೈಟ್ ದೊರಕುತ್ತದೆ. ತಮಿಳುನಾಡು ಬಿಟ್ಟರೆ ಬೇರೆ ಯಾವುದು ರಾಜ್ಯದಲ್ಲಿ ಸಿಗುತ್ತಂದರೆ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳ, ಎರಡೂ ಆಪ್ಷನ್ಸು ಇತ್ತು. ಹಾಗಾಗಿ ಎರಡರಲ್ಲಿ ಯಾವ್ದು ನೀವು ಸರಿ ಮಾಡಿದರೂ ಕೂಡ, A ಅಥವಾ C ಎರಡರಲ್ಲಿ ಯಾವ್ದಾದ್ರು ಒಂದು ಟಿಕ್ ಮಾಡಿದರೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಕೆಳಗೆ ಕೊಟ್ಟಿರುವ ತೆರಿಗೆಗಳಲ್ಲಿ ಆರೋಹಣ ತೆರಿಗೆ ಯಾವುದು, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ಯಾವುದು ಅಂತ ಕೇಳಿದರೆ, ಆಯ್ಕೆಗಳಲ್ಲಿ ಕಸ್ಟಮ್ ಡ್ಯೂಟಿ ಅಥವಾ ಆಮದು ರಫ್ತು ಸುಂಕ, ಮಾರಾಟ ತೆರಿಗೆ, ಅಬಕಾರಿ ಸುಂಕ, ಆದಾಯ ತೆರಿಗೆ. ಸರಿಯಾದ ಉತ್ತರ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್, ಇಸ್ ದ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ದ ಅರ್ಲಿಯರ್ ನೇಮ್ ಆಫ್ WTO ವಾಸ್, WTOನ ಇಂದಿನ ಹೆಸರು ಏನು ಅಂತ ಕೇಳ್ತಾ ಇದ್ದಾರೆ. ಗ್ಯಾಟ್, ಜನರಲಿ ಅಕ್ಸೆಪ್ಟೆಡ್ ಟ್ರೇಡ್ ಅಂತೇಳಿ ಗ್ಯಾಟ್, ಅದನ್ನು ನಾವು ಮರುನಾಮಕರಣ ಮಾಡಿಬಿಟ್ಟು ಏನು ಮಾಡಿದರು, WTO ಅಂತೇಳಿ ಅದಕ್ಕೆ ಮರುನಾಮಕರಣವನ್ನು ಮಾಡಿದರು. ಅಥವಾ WTOಗೆ ಮುಂಚಿನ ಹೆಸರು ಏನು ಅಂದರೆ ಗ್ಯಾಟ್. ಚೇರ್ಮನ್ ಆಫ್ ದ 13th ಫೈನಾನ್ಸ್ ಕಮಿಷನ್ ಈಸ್, ವಿಜಯ್ ಎಲ್ ಕೇಲ್ಕೇರ್, 13ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ವಿಜಯ್ ಎಲ್ ಕೇಲ್ಕರ್ ಇದ್ದರು. ಈಗ 14ನೇ ಫೈನಾನ್ಸ್ ಕಮಿಷನ್ ಏನಾದರೂ ಫ್ರೇಮ್ ಆಗಿದೆ, ಏನಾದರೂ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ದಾರೆ ಅದು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಈ ವರ್ಷ ಏನಾದರೂ ಎಕ್ಸಾಮ್ ಆದರೆ. ಸಮಾನಾಂತರ ಆರ್ಥಿಕತೆ, ಪ್ಯಾರಲಲ್ ಎಕಾನಮಿ ಅಥವಾ ಕಪ್ಪು ಹಣದ ಇರುವಿಕೆ ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುತ್ತದೆ, ಮೇಕ್ಸ್ ದ ಮಾನಿಟರಿ ಪಾಲಿಸಿ ಲೆಸ್ ಎಫೆಕ್ಟಿವ್ ಮಾಡಿಸುತ್ತದೆ. ಯಾವುದಂದರೆ ಬ್ಲ್ಯಾಕ್ ಮನಿ ಅಥವಾ ಪ್ಯಾರಲಲ್ ಎಕಾನಮಿಯು. ದಲ್ಲಾಳ್ ಸ್ಟ್ರೀಟ್ ಈಸ್ ಸಿಚುಯೇಟೆಡ್ ಅಟ್, ದಲ್ಲಾಳ್ ಸ್ಟ್ರೀಟ್ ಡ್ಯಾಶ್ನಲ್ಲಿದೆ, ಯಾವ ಒಂದು ನಗರದಲ್ಲಿದೆ ಅಂದರೆ ಮುಂಬೈ ನಗರದಲ್ಲಿ ದಲ್ಲಾಳ್ ಸ್ಟ್ರೀಟ್ ಇರುತ್ತದೆ. ದ ಮೆಥಡ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಈಸ್ ಅಡಾಪ್ಟೆಡ್ ಇನ್ ದ ಎಲೆಕ್ಷನ್ ಆಫ್, ಅನುಪಾತ ಪ್ರಾತಿನಿಧ್ಯ ವಿಧಾನವನ್ನು ಡ್ಯಾಶ್ ಚುನಾವಣೆಯ ಬಳಸಲಾಗುತ್ತದೆ, ಚುನಾವಣೆಯಲ್ಲಿ ಬಳಸಲಾಗುತ್ತದೆ ಅಂದರೆ ಭಾರತದ ರಾಷ್ಟ್ರಪತಿಗಳು ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚುನಾವಣೆಯಲ್ಲಿ ಬಳಸಲಾಗುತ್ತದೆ. ಯಾವುದನ್ನು? ಪ್ರಪೋರ್ಷನಲ್ ರೆಪ್ರೆಸೆಂಟೇಷನನ್ನು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಆರ್ ಎಸ್ಟಾಬ್ಲಿಷ್ಡ್ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಷನ್ಸ್ ಆಫ್, ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಡ್ಯಾಶ್ ನಿರ್ದೇಶನಗಳನ್ವಯ ಸ್ಥಾಪಿಸಲಾಗಿದೆ, ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಅನ್ವಯ ಇವುಗಳನ್ನು ಸ್ಥಾಪಿಸಲಾಗಿದೆ. ದ ಫಸ್ಟ್ ವುಮೆನ್ ಟು ಬಿಕಮ್ ದ ಸ್ಪೀಕರ್ ಆಫ್ ಎ ಸ್ಟೇಟ್ ಅಸೆಂಬ್ಲಿ ಇನ್ ಇಂಡಿಯಾ ವಾಸ್ ಷಣ್ಣೋದೇವಿ. ಷಣ್ಣೋದೇವಿಯವರು ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆಯಾಗಿ ಇವರು ಕಾರ್ಯನಿರ್ವಹಿಸಿದ್ದರು. ಯಾರು? ಷಣ್ಣೋದೇವಿಯವರು. ದ ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್ ಟು ಗೆಟ್ ರಿಮೂವಲ್ ಆಫ್, ಪಾರ್ಲಿಮೆಂಟ್ಗೆ ಡ್ಯಾಶ್ರನ್ನು ವಜಾಗೊಳಿಸಲು ಅಧಿಕಾರ ಇರುವುದಿಲ್ಲ. ಯಾರನ್ನು ವಜಾಗೊಳಿಸಲು ಅಧಿಕಾರ ಇರುವುದಿಲ್ಲ ಅಂದರೆ ಚೇರ್ಮನ್ ಆಫ್ UPSC ಅಥವಾ UPSC ಚೇರ್ಮನ್ ಅಧ್ಯಕ್ಷರನ್ನು ಅವರು ವಜಾಗೊಳಿಸಲು ಒಂದು ಪಾರ್ಲಿಮೆಂಟ್ಗೆ ಯಾವುದೇ ರೀತಿಯಾದಂತಹ ಪವರ್ಸು ಇರುವುದಿಲ್ಲ. ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಗಿವನ್ ಸ್ಟೇಜಸ್ ದಟ್ ಎ ಬಿಲ್ ಪಾಸಸ್ ಥ್ರೂ ಬಿಫೋರ್ ಬಿಕಮಿಂಗ್ ಆನ್ ಆ್ಯಕ್ಟ್,
ಒಂದು ಮಸೂದೆ ಕಾಯಿದೆ ಆಗುವ ಮೊದಲು ಈ ಕೆಳಕಂಡ ಹಂತಗಳ ಮೂಲಕ ಯಾವ ಸರಿಯಾದ ಅನುಕ್ರಮದಲ್ಲಿ ಸಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಬಿ. ಹಾಗೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಫಸ್ಟು ಗೆಟ್ಟಿಂಗ್ ಪಬ್ಲಿಷ್ಡ್ ಇನ್ ದ ಅಫಿಷಿಯಲ್ ಗಜೆಟಲ್ಲಿ ಫಸ್ಟ್ ಸ್ಟೆಪ್ಪು, ಆಮೇಲೆ ರೆಫರೆನ್ಸ್ ಟು ಎ ಜಾಯಿಂಟ್ ಕಮಿಟಿ, ಅದಾದ ನಂತರ ಅಡ್ಮಿಟಿಂಗ್ ಅಮೆಂಡ್ಮೆಂಟ್ಸ್, ಆ್ಯಂಡ್ ದ ಲಾಸ್ಟ್ ಒನ್ ಪ್ರೆಸಿಡೆನ್ಷಿಯಲ್ ಅಸೆಂಟ್. ಇದಾದಮೇಲೆ ಈ ಒಂದು ಏನಂತ ಹೇಳ್ತೀವಿ, ಈ ಒಂದು ಅನುಕ್ರಮದಲ್ಲಿ ಅಥವಾ ಈ ಒಂದು ಸೀಕ್ವೆನ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಇದು ಪಾಸ್ ಆಗಿಬಿಟ್ಟು ಅಲ್ಟಿಮೇಟ್ ಆಗಿದ್ದು ಲಾಸ್ಟಿಗೆ ಒಂದು ಬಿಲ್ ಆಗಿ ಒಂದು ಆ್ಯಕ್ಟ್ ಆಗಿ ಒಂದು ಪರಿವರ್ತನೆ ಆಗುತ್ತೆ. ಇದಕ್ಕೆ ನಿಮಗೆ ಕ್ವಶನ್ ಪೇಪರ್ನ ಕೂಡ ನಾನು ಇಲ್ಲೇ ನಿಮಗೆ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಲಿಂಕನ್ನು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ನಿಮಗೆ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ಆಗಿ ನಿಮಗೆ ಕ್ವಶನ್ ಪೇಪರ್ನ ಕೂಡ ಶೇರ್ ಮಾಡ್ತೀನಿ. ಹೊಟ್ಟೆಯ ಎಕ್ಸ್ರೇ ಪರೀಕ್ಷೆಗೆ ಮೊದಲು ಒಬ್ಬ ರೋಗಿಗೆ ಬೇರಿಯಂ ಅನ್ನು ಸೂಕ್ತ ರೂಪದಲ್ಲಿ ನೀಡಲಾಗುತ್ತದೆ, ಏಕೆಂದರೆ ಬೇರಿಯಂ ಎಕ್ಸ್ರೇ ಅನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ಚಿತ್ರಣದಲ್ಲಿನ ಇತರೆ ಭಾಗಗಳಿಗಿಂತ ಹೊಟ್ಟೆಯ ಭಾಗ ಸ್ಫುಟವಾಗಿ ಕ್ಲಿಯರ್ ಆಗಿ ಕಾಣುವುದಕ್ಕಾಗಿ. ವಿಚ್ ಆಫ್ ದ ಫಾಲೋಯಿಂಗ್ ವೇವ್ಸ್ ಕ್ಯಾನ್ ಪ್ರೊಪೊಗೇಟ್ ಇನ್ ವ್ಯಾಕ್ಯೂಮ್. ಈ ಕೆಳಗಿನವುಗಳಲ್ಲಿ ಯಾವುವು ನಿರ್ವಾತದಲ್ಲೂ ಪ್ರವಹಿಸಬಲ್ಲವು ಅಂತಂದರೆ 1, 2, 3 ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಎ. 1, 2, 3 ಏನಿದೆ, ರೇಡಿಯೋ ಅಲೆಗಳು ಕೂಡ, ಬೆಳಕಿನ ಅಲೆಗಳು, ಎಕ್ಸ್ರೇಗಳು ಕೂಡ ಏನಾಗುತ್ತೆ, ನಿರ್ವಾತದಲ್ಲೂ ಕೂಡ ಪ್ರವಹಿಸಬಲ್ಲವು ಇವು. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಒನ್ ಈಸ್ ನಾಟ್ ಆನ್ ಏಪ್. ಕೆಳಗಿನವುಗಳಲ್ಲಿ ಯಾವುದು ವಾನರ ಗುಂಪಿಗೆ ಸೇರಿಲ್ಲ ಅಂತಂದರೆ ಲಂಗೂರ್ ಎನ್ನುವುದು ವಾನರ ಗುಂಪಿಗೆ ಸೇರುವುದಿಲ್ಲ. ದ ಸ್ಟಡಿ ಆಫ್ ದ ರಿಲೇಷನ್ ಬಿಟ್ವೀನ್ ಅನಿಮಲ್ಸ್ ಆ್ಯಂಡ್ ದ ಪ್ಲಾಂಟ್ಸ್ ಟು ದೇರ್ ಸರೌಂಡಿಂಗ್ಸ್ ಈಸ್. ಪ್ರಾಣಿಗಳು ಮತ್ತು ಸಸ್ಯಗಳು ಅವುಗಳ ಪರಿಸರದೊಡನೆ ಹೊಂದಿರುವ ಸಂಬಂಧಗಳ ಅಧ್ಯಯನವು ಏನೆಂದು ಕರೆಯುತ್ತಾರೆ, ಪರಿಸರ ವಿಜ್ಞಾನ ಅಥವಾ ಎಕಾಲಜಿ ಎಂದು ಕರೆಯುತ್ತಾರೆ. 25ನೇ ಪ್ರಶ್ನೆ, ಕಲರ್ ಆಫ್ ಫ್ಲವರ್ಸ್ ಈಸ್ ಡ್ಯೂ ಟು. ಹೂವುಗಳಲ್ಲಿ ಬಣ್ಣಗಳು ಡ್ಯಾಶ್ ಕಾರಣದಿಂದ ಉಂಟಾಗುತ್ತಂದರೆ ಆಂಥೋಸ್ಯಾನಿನ್ಸ್ನ ಒಂದು ಕಾರಣದಿಂದಾಗಿ ಹೂವುಗಳಲ್ಲಿ ಬಣ್ಣಗಳು ಉಂಟಾಗುತ್ತವೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ಲಾಂಟ್ ಹಾರ್ಮೋನ್. ಗಿಬ್ಬೆರಲಿನ್ ಒಂದು ಹಾರ್ಮೋನ್ನಿಂದ ಒಂದು ಸಸ್ಯ ಹಾರ್ಮೋನು ಉಂಟಾಗುತ್ತದೆ. ವೈರಸ್ಗಳು ಡ್ಯಾಶ್ ಅನ್ನು ಹೊಂದಿವೆ ಅಂತಂದರೆ DNA ಅಥವಾ RNA ಅನ್ನು ಹೊಂದಿರುತ್ತವೆ. ವೈರಸ್ಗಳು ಐದರ DNA ಆರ್ RNA ಅನ್ನು ಒಂದು ವೈರಸ್ಗಳು ಹೊಂದಿರುತ್ತವೆ. ವಿಚ್ ಒನ್ ಈಸ್ ಎ ವಾಟರ್ ಸೋಲೆಬಲ್ ವಿಟಮಿನ್ ಅಥವಾ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಸಿಯು ಏನಾಗುತ್ತೆ, ನೀರಿನಲ್ಲಿ ಕೂಡ ಕರಗುತ್ತದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಬ್ಲೀಚಿಂಗ್ ಏಜೆಂಟ್ ಹೈಡ್ರೋಜನ್ ಪೆರಾಕ್ಸೈಡ್ ಎನ್ನುವುದು ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ದ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಹಾಗಾದರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ. ಹೈಡ್ರೋಜನ್ ಪರಾಕ್ಸೈಡ್, ಸಿಲ್ವರ್ ಬ್ರೋಮೈಡ್, ಓಜೋನ್ ಹಾಗೆ ಹೈಡ್ರೋಫ್ಲೋರಿಕ್ ಆಸಿಡ್ ಅಂತ ಹೇಳ್ತಾರೆ. ಅದಕ್ಕೆ ಹೊಂದಿಸಿ ಬರೆಯೋದು ಯಾವುದು ಸರಿ ಇದೆ ಅಂತ ಹೇಳೋದಾದರೆ ಗಾಜಿನ ಮೇಲೆ ಕೊರೆಯುವುದು, ಗಾಳಿ ಶುದ್ಧೀಕರಣ, ಬ್ಲೀಚಿಂಗ್ ಏಜೆಂಟ್ ಹಾಗೆ ಫೋಟೋಗ್ರಫಿ ಅಂತ ಹೇಳ್ತಾರೆ. ಅದಕ್ಕೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ. ಹೈಡ್ರೋಜನ್ ಪೆರಾಕ್ಸೈಡ್ ಎನ್ನುವುದು ಬ್ಲೀಚಿಂಗ್ ಏಜೆಂಟ್, ಸಿಲ್ವರ್ ಬ್ರೋಮೈಡ್ ಎನ್ನುವುದು ಫೋಟೋಗ್ರಫಿ, ಓಜೋನ್ ಇದಕ್ಕೆ ಸಂಬಂಧಿಸಿರುವುದು ಗಾಳಿಯ ಶುದ್ಧೀಕರಣಕ್ಕೆ, ಹೈಡ್ರೋಫ್ಲೋರಿಕ್ ಆಸಿಡ್ ಸಂಬಂಧಿಸಿರುವುದು ಗಾಜಿನ ಮೇಲೆ ಕೊರೆಯುವುದು. ಫೇಮಸ್ ಗಾಲ್ಫ್ ಪ್ಲೇಯರ್ ವಿಜಯ್ ಸಿಂಗ್ ಈಸ್ ಫ್ರಮ್ ವಿಚ್ ಆನ್ ಒನ್ ಆಫ್ ದ ಫಾಲೋಯಿಂಗ್. ಪ್ರಸಿದ್ಧ ಗಾಲ್ಫ್ ಆಟಗಾರ ವಿಜಯ್ ಸಿಂಗ್ ಕೆಳಗಿನ ಯಾವ ದೇಶದವರು, ಫಿಜಿ ದೇಶದವರು. ದ ಟರ್ಮ್ ಬಟರ್ಫ್ಲೈ ಸ್ಟ್ರೋಕ್ ಈಸ್ ಅಸೋಸಿಯೇಟೆಡ್ ವಿತ್ ಸ್ವಿಮ್ಮಿಂಗ್ ಅಥವಾ ಈಜುವುದಕ್ಕೆ ಬಟರ್ಫ್ಲೈ ಸ್ಟ್ರೋಕ್ ಎಂಬ ಒಂದು ಪದವನ್ನು ಬಳಸುತ್ತಾರೆ. ದ ಪ್ಲೇಯರ್ ಹೂ ಓನ್ ಮಿಕ್ಸಡ್ ಡಬಲ್ಸ್ ಇನ್ US ಓಪನ್ 2015 ವಿತ್ ಮಾರ್ಟಿನಾ ಇಂಗಿಸ್ ಈಸ್ ಯಾರು ಅಂತ ಕೇಳ್ತಾ ಇರೋದು. US ಓಪನ್ 2015 ಮಿಕ್ಸಡ್ ಡಬಲ್ಸ್ನಲ್ಲಿ ಗೆದ್ದ ಮಾರ್ಟಿನ್ ಹಿಂಗಿಸ್ ಅವರ ಜೊತೆ ಆಟಗಾರ ಯಾರು ಅಂದರೆ ಲಿಯಾಂಡರ್ ಪೇಸ್. ಸ್ನೇಹಿತರೆ, ಈಗ ಪ್ರೆಸೆಂಟ್ ಕರೆಂಟ್ ಅಫೇರ್ಸನ್ನು ನಾವು 2020 ಅಥವಾ 2021 ಏನಾದರೂ ಈ ಥರ ಸ್ಪೋರ್ಟ್ಸು ಅಚೀವ್ಮೆಂಟ್ಸ್ ಆಗಿದ್ದರೆ, ಯಾರು ವಿನ್ ಆಗಿದ್ದಾರೆ, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಖಂಡಿತವಾಗಲೂ ಕಲೆ ಹಾಕ್ಕೊಳ್ಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾರೆ. ಇದು 2016 ಆಗಿದ್ದರಿಂದ 2015 ಒಂದು ಮಿಕ್ಸಡ್ ಡಬಲ್ಸ್ US ಓಪನ್ ಟೆನ್ನಿಸ್ ಒಂದು ಕ್ರೀಡೆಯ ಬಗ್ಗೆ ಕೇಳಿದರು, ಗೊತ್ತಾಗ್ತಿದೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಗುಡ್ ನ್ಯೂಕ್ಲಿಯರ್ ಫ್ಯೂಯಲ್.
ಇವು ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಜೈವಿಕ ಇಂಧನ ಅಂತಂದರೆ ಪ್ಲುಟೋನಿಯಂ 239 ಎನ್ನುವುದು ಒಂದು ಉತ್ತಮ ಜೈವಿಕ ಇಂಧನ. ದ ಥರ್ಮೋಸ್ಟಾಟ್ ಎಂಬ ಉಪಕರಣವನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. ಎ ಥರ್ಮೋಸ್ಟಾಟ್ ಈಸ್ ಎ ಡಿವೈಸ್ ಯೂಸ್ಡ್ ಫಾರ್ ವಾಟ್ ಪರ್ಪಸ್ ಅಂತ ಕೇಳಿದರೆ ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು, ಫಾರ್ ಆಟೋಮೆಟಿಕಲಿ ಮೇಂಟೈನಿಂಗ್ ಎ ಸ್ಟಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಒಂದು ಥರ್ಮೋಸ್ಟಾಟನ್ನು ಬಳಸಲಾಗುತ್ತದೆ. ಕ್ರಯೋಜಿನಿಕ್ ಎಂಜಿನ್ಸ್ ಫೈಂಡ್ ಅಪ್ಲಿಕೇಶನ್ ಇನ್. ಕ್ರಯೋಜಿನಿಕ್ ಎಂಜಿನ್ಗಳು ಡ್ಯಾಶ್ನಲ್ಲಿ ಬಳಕೆ ಹೊಂದಿವೆ. ರಾಕೆಟ್ ತಂತ್ರಜ್ಞಾನದಲ್ಲಿ ಅಥವಾ ರಾಕೆಟ್ ಟೆಕ್ನಾಲಜಿಯಲ್ಲಿ ಈ ಒಂದು ಕ್ರಯೋಜಿನಿಕ್ ಎಂಜಿನ್ಗಳನ್ನು ಬಳಸಲಾಗುತ್ತದೆ. ಊಹಮಾಂಗ್ ದ ಫಾಲೋಯಿಂಗ್ ಲೇಡ್ ದ ಫೌಂಡೇಶನ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಬೀಜಾಣು ವಿಜ್ಞಾನದ ತಳಹದಿ ಹಾಕಿ ಕೊಟ್ಟವರು ಯಾರು ಅಂತ ಕೇಳ್ತಾ ಇರೋದು. ಸರಿಯಾದ ಉತ್ತರ ಹೋಮಿ ಜೆ ಬಾಬಾ ಅವರು ಬೀಜಾಣು ವಿಜ್ಞಾನಕ್ಕೆ ಒಂದು ತಳಹದಿಯನ್ನು ಹಾಕಿಕೊಟ್ಟಿದ್ದರು. ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸದ ಬಳಕೆ ಆದ್ಯತೆ ನೀಡುತ್ತದೆ. ಏಕೆಂದರೆ ಇನ್ ಎ ಬ್ಯಾರೋಮೀಟರ್ ಮರ್ಕ್ಯುರಿ ಈಸ್ ಪ್ರಿಫರ್ಡ್ ಓವರ್ ಎ ವಾಟರ್ ಆರ್ ಓವರ್ ವಾಟರ್ ಬಿಕಾಸ್ ಮರ್ಕ್ಯುರಿ ಹ್ಯಾಸ್ ಹೈ ಡೆನ್ಸಿಟಿ ಆ್ಯಂಡ್ ಲೋ ವೇಪರ್ ಪ್ರೆಸರ್. ಅಥವಾ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡ ಹೊಂದಿರುವುದರಿಂದ. ಎ ಕಪ್ ಆಫ್ ಹಾಟ್ ಟೀ ಆನ್ ಎ ಮೆಟಲ್ ಟೇಬಲ್ ಇನ್ ಎ ರೂಮ್ ಲೂಸಸ್ ಹೀಟ್ ಬೈ ಕಂಡಕ್ಷನ್ ಕನ್ವೆಕ್ಷನ್ ರೇಡಿಯೇಷನ್ ಆ್ಯಂಡ್ ಎವಾಪರೇಷನ್. ಒಂದು ಕೊಠಡಿಯಲ್ಲಿ ಒಂದು ಲೋಹದ ಮೇಜಿನ ಮೇಲೆ ಇಟ್ಟಿರುವ ಕಪ್ಪಿನಲ್ಲಿರುವ ಬಿಸಿ ಚಹಾರಿಂದಾಗಿ ತನ್ನ ಶಾಖ ಕಳೆದುಕೊಳ್ಳುತ್ತದೆ. ಏಕೆ ಅಂತಂದರೆ ಉಷ್ಣನಯನ ವಿಕಿರಣತೆ ಬಾಷ್ಪೀಭವನದಿಂದ. ಎ ಕನ್ವೆಕ್ಸ್ ಮಿರರ್ ಮೇಕ್ಸ್ ಎ ಗುಡ್ ರೇರ್ ವ್ಯೂ ಮಿರರ್ ಫಾರ್ ಎ ಕಾರ್ ಬಿಕಾಸ್ ಒಂದು ಪೀನ ದರ್ಪಣವು ಕಾರಿನ ಉತ್ತಮ ಹಿಂಬದಿ ನೋಡುವ ದರ್ಪಣ ರೇರ್ ವ್ಯೂ ಮಿರರ್ ಆಗುತ್ತದೆ. ಏಕೆಂದರೆ ಇದು ನೆಟ್ಟಗಿರುವ ಚಿಕ್ಕದಾದ ಪ್ರತಿಬಿಂಬಗಳನ್ನು ರೂಪಿಸುತ್ತದೆ. ಹಾಗಾಗಿ ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ ವೆನ್ ಮ್ಯಾಟರ್ ಈಸ್ ಕೂಲ್ಡ್ ಟು ವೆರಿ ಲೋ ಟೆಂಪ್ರೇಚರ್. ಹಾಗಾಗಿ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಆ್ಯನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್ ಹ್ಯಾಸ್ ಎ ಎಕ್ಸ್ಟೆನ್ಷನ್. ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟ್ ಡ್ಯಾಶ್ ವಿಸ್ತರಣೆಯನ್ನು ಹೊಂದಿದೆ ಅಂತಂದರೆ .xlx ಅಂತ ಕರೀತಾರೆ. .xls .doc ಇರೋದು ವರ್ಡ್ಗೆ, .ppt ಇರೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ. ಗೊತ್ತಾಗ್ತಿದನಾ? ಹೌ ಮೆನಿ ಕಿಲೋಬೈಟ್ಸ್ ಮೇಕ್ಸ್ ಎ ಮೆಗಾಬೈಟ್? 1024 ಕಿಲೋಬೈಟ್ KB ಸೇರಿದರೆ 1 MB, 1024 MB ಸೇರಿದರೆ 1 GB. ಈ ರೀತಿ ನಮಗೆ ಕಂಪ್ಯೂಟರ್ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಶಾರ್ಟ್ಕಟ್ ಕೀಸ್ ಬಗ್ಗೆ ಕೇಳ್ತಾನೆ. ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟೆಲ್ಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡೂ ಈಸ್ ಕಾಲ್ಡ್ ಪ್ರೋಗ್ರಾಮ್. ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ನೀಡುವ ಇನ್ಸ್ಟ್ರಕ್ಷನ್ ಅನ್ನು ಏನೆನ್ನಲಾಗುತ್ತದೆ ಅಂದರೆ ಪ್ರೋಗ್ರಾಮ್ ಎಂದು ಕರೆಯಲಾಗುತ್ತದೆ. ಮೋಸ್ಟ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಎ ರೆಫ್ರಿಜರೇಟರ್ ಈಸ್ ಕಂಪ್ರೆಸರ್. ಅಥವಾ ಒಂದು ರೆಫ್ರಿಜರೇಟರ್ನ ಅತಿ ಪ್ರಮುಖ ಭಾಗ ಕಂಪ್ರೆಸರ್ ಆಗಿರುತ್ತೆ. ಟೊಮೆಟೊ ಈಸ್ ಎ ನ್ಯಾಚುರಲ್ ರಿಸೋರ್ಸ್ ಅಥವಾ ನ್ಯಾಚುರಲ್ ಸೋರ್ಸ್ ಆಫ್ ವಿಚ್ ಆ್ಯಸಿಡ್? ಇದು ಟಾರ್ಟರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಮೂರು ಕೂಡ ಹೊಂದಿರೋದ್ರಿಂದ ಎ ಬಿ ಡಿ ಮೂರಲ್ಲಿ ಯಾವುದು ಒಂದಾಕಿದ್ರು ಕೂಡ ನಮಗೆ ಒಂದು ಅಂಕಗಳನ್ನು ನೀಡಿದರು ಆ ಒಂದು ಬ್ಯಾಚಲ್ಲಿ. ಎ ಬುಕ್ ಸೆಲ್ಲರ್ ಬೈಸ್ ಬುಕ್ಸ್ ಅಟ್ ಎ ಕಮಿಷನ್ ಆಫ್ ರುಪೀಸ್ ಆಫ್ 20% ಆನ್ ದ ಮಾರ್ಕೆಟ್ ಪ್ರೈಸ್. ಇಫ್ ಈ ಸೆಲ್ಸ್ ದ ಬುಕ್ಸ್ ಅಟ್ ದ ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಕ್ಡ್ ಪ್ರೈಸ್ ಇಸ್ ಗೇನ್ ವಿಲ್ ಬಿ. ಒಬ್ಬ ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆಯ ಮೇಲೆ 20%ರ ರಿಯಾಯಿತಿಯಲ್ಲಿ ಕೊಳ್ಳುತ್ತಾನೆ. ಅವುಗಳನ್ನು ಅವುಗಳ ಮುಖ ಬೆಲೆಗೆ, ಏನು ಪ್ರೈಸ್ ಇರುತ್ತೆ ಫೇರ್ ಪ್ರೈಸು, ಅದಕ್ಕೆ ಮುಖ ಬೆಲೆಗೆ ಮಾರಾಟ ಮಾಡ್ತಾನೆ. ಮಾರಿದರೆ ಅವನ ಲಾಭ ಎಷ್ಟು ಅಂತ ಕೇಳ್ತಾ ಇರೋದು. 80 ರೂಪಾಯಿ ತಗೊಳ್ತಾನೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇದೆ ಅಂದರೆ 80 ರೂಪಾಯಿ ಕೊಟ್ಟು ತಗೊಳ್ತಾನೆ. ಬಟ್ ಅದನ್ನು ಮುಖ ಬೆಲೆಗೆ ಮಾರ್ತಾನೆ ಅಂದರೆ 100 ರೂಪೀಸಿಗೆ ಮಾರಿದರೆ 80 ರೂಪಾಯಿ ಮೇಲೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದರೆ 25%. ಲಾಭ ಎಷ್ಟಾಗುತ್ತೆ ಅವನಿಗೆ? 25% ಆನ್ ಕಾಸ್ಟ್ ಆಫ್ ಪರ್ಚೇಜ್ ಅಥವಾ ಕಾಸ್ಟ್ ಆಫ್ ಪರ್ಚೇಜ್ ಏನು ಮಾಡಿರ್ತಾನಲ್ವ, ಅವ್ನು ಖರೀದಿ ಮಾಡಿರೋ ಬೆಲೆ ಏನಿದೆ 80 ರೂಪಾಯಿಗೆ 20 ರೂಪಾಯಿನ ಹಾಕಿದರೆ 20/80 ಮಾಡಿದರೆ ಯು ವಿಲ್ ಗೆಟ್ 25% ಪ್ರಾಫಿಟ್ ಆನ್ ಕಾಸ್ಟ್ ಆಫ್ ಪರ್ಚೇಜ್. Which one of the following is used in welding? ಬೇಸಿಗೆ ಕಾರ್ಯದಲ್ಲಿ ಕೆಳಕಂಡ ಯಾವುದನ್ನು ಬಳಸಲಾಗುತ್ತದೆ? ಅಸಿಟಲಿನ್ ಅನ್ನು ಬಳಸಲಾಗುತ್ತದೆ.
ವಿಚ್ ಆಫ್ ದ ಫಾಲೋಯಿಂಗ್ ಆಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದ ಕಾರ್ಬನ್ ಸೈಕಲ್ ಆನ್ ಅರ್ತ್? ಭೂಮಿಯ ಇಂಗಾಲ ಚಕ್ರಕ್ಕೆ ಕೆಳಗಿನ ಯಾವ ಕ್ರಿಯೆಗಳು ಇಂಗಾಲದ ಡೈಆಕ್ಸೈಡನ್ನು ಸೇರಿಸುತ್ತವೆ? 2, 3, 4 ಅಂತ ಹೇಳ್ತಾನೆ. 2, 3, 4 ಏನಿದೆ? ಉಸಿರಾಟ, ಸಾವಯವ ವಸ್ತುಗಳ ಒಂದು ಕ್ಷಯಗೊಳ್ಳುವುದು, ಅಗ್ನಿಪರ್ವತಗಳ ಕ್ರಿಯೆ ಅಂತ ಕರೀತಾರೆ. ORT, ಓರಲ್ ರೀಹೈಡ್ರೇಷನ್ ಥೆರಪಿ, ಓರಲ್ ರೀಹೈಡ್ರೇಷನ್ ಥೆರಪಿ ಡ್ಯಾಶ್ನ ಚಿಕಿತ್ಸೆಗೆ ಸಂಬಂಧಿಸಿದೆ. ಅದು ಅತಿಸಾರ ಒಂದು ಚಿಕಿತ್ಸೆಗೆ ಸಂಬಂಧಿಸಿದೆ. ದ ಪ್ಲ್ಯಾಂಟ್ ಡೈ ಹೆನ್ನ ಇಂಪಾರ್ಟ್ಸ್ ಆರೆಂಜ್ ರೆಡ್ ಕಲರ್ ಟು ಸ್ಕಿನ್ ಆ್ಯಂಡ್ ದ ಏರ್ ಡ್ಯೂ ಟು ಇಟ್ಸ್ ರಿಯಾಕ್ಷನ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್? ಕೆಳಗಿನ ಯಾವುದರ ಜೊತೆಗಿನ ಕ್ರಿಯೆಯಿಂದಾಗಿ ಸಸ್ಯಜನ್ಯ ಬಣ್ಣ, ಹೆನ್ನ ಕೂದಲು ಮತ್ತು ಚರ್ಮಕ್ಕೆ ಕಿತ್ತಳೆ ಕೆಂಪು ಬಣ್ಣ ನೀಡುತ್ತದೆ. ಪ್ರೋಟೀನ್ಗಳು ಮತ್ತು ಆಮ್ಲಗಳಿಂದ ಇದು ನೀಡುತ್ತದೆ. ದ ಫೇಮಸ್ ಇಂಟರ್ನ್ಯಾಷನಲ್ ಕಂಪನಿ ಡಿ ಬೀರ್ಸ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಡೈಮಂಡ್ಸ್ ಅಥವಾ ವಜ್ರಗಳು. ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಂಪನಿ ಡಿ ಬೀರ್ಸ್ ಡ್ಯಾಶ್ ವ್ಯಾಪಾರದಲ್ಲಿ ತೊಡಗಿದೆ, ಅಂದರೆ ವಜ್ರಗಳ ಒಂದು ವ್ಯಾಪಾರದಲ್ಲಿ ಈ ಒಂದು ಕಂಪನಿ ತೊಡಗಿದೆ, ಡಿ ಬೀರ್ಸ್ ಎನ್ನುವುದು. ನೇಮ್ ಆಫ್ ದ ಫಸ್ಟ್ ಇಂಡಿಯನ್ ಹೂ ಫೌಂಡ್ ಪ್ಲೇಸ್ ಇನ್ ದ ಕವರ್ ಸ್ಟೋರಿ ಆಫ್ ಫೋರ್ಬ್ಸ್ ಮ್ಯಾಗ್ಝಿನ್ನಲ್ಲಿ ಮುಖಪುಟ ಲೇಖನದಲ್ಲಿ ಕಂಡುಬಂದ ಮೊದಲ ಭಾರತೀಯರು ಯಾರು ಅಂದರೆ ಅಜಿಮ್ ಪ್ರೇಮ್ಜಿಯವರು. ವಿಪ್ರೋ ಕಂಪನಿ ಫೌಂಡರ್ ಅಜಿಮ್ ಪ್ರೇಮ್ಜಿಯವರು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಹೈಯೆಸ್ಟ್ ಆನರ್ ಇನ್ ಇಂಡಿಯಾ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್? ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ವಿಭಾಗದಲ್ಲಿ ಭಾರತದಲ್ಲಿ ನೀಡುತ್ತಿರುವ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದು ಅಂದರೆ ಜ್ಞಾನಪೀಠ ಪ್ರಶಸ್ತಿ. ನಮ್ಮ ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಅದನ್ನು ಕೂಡ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ನೋಡ್ಕೊಳ್ಬೇಕಾಗತ್ತೆ. ದ ಫಸ್ಟ್ ರೆಸಿಪಿಯೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಅವಾರ್ಡ್, ದ ಮಾನವ ಹಕ್ಕುಗಳ ಪ್ರಶಸ್ತಿ ಪಡೆದ ಮೊದಲನೆಯವರು ಯಾರು ಅಂದರೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅವರು. ಮೇಘನಾಥ್ ಸಹ ಅವಾರ್ಡ್ ಈಸ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್. ಮೇಘನಾಥ್ ಸಹ ಪ್ರಶಸ್ತಿ ಡ್ಯಾಶ್ ವಿಭಾಗದ ಮಹೋನ್ನತ ಕೊಡುಗೆಗಾಗಿ ನೀಡಲಾಗುತ್ತದೆ, ಅಂದರೆ ವಿಜ್ಞಾನದ ಒಂದು ಸಾಧನೆಗಾಗಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ G4 ನೇಷನ್ಸ್ ದಟ್ ಸಪೋರ್ಟ್ ಫಾರ್ ಈಚ್ ಅದರ್ಸ್ ಬಿಡ್ ಫಾರ್ ಪರ್ಮನೆಂಟ್ ಸೀಟ್ ಇನ್ UN ಸೆಕ್ಯೂರಿಟಿ ಕೌನ್ಸಿಲ್? ವಿಶ್ವಸಂಸ್ಥೆಯ ಭಾರತ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಪರಸ್ಪರರನ್ನು ಬೆಂಬಲಿಸುತ್ತಿರುವ G4 ರಾಷ್ಟ್ರಗಳು ಕೆಳಗಿನವುಗಳಲ್ಲಿ ಯಾವುದು ಅಂತಂದರೆ, G4 ರಾಷ್ಟ್ರಗಳು ಇಂಡಿಯಾ, ಜಪಾನ್, ಜರ್ಮನಿ, ಬ್ರೆಜಿಲ್. ಭಾರತ, ಜಪಾನ್, ಜರ್ಮನಿ ಮತ್ತು ಬ್ರೆಜಿಲ್ ದೇಶಗಳು. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಹ್ಯಾಸ್ ಬೀನ್ ರಿಪ್ಲೇಸ್ಡ್ ಬೈ ನೀತಿ ಆಯೋಗ್. ಇಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಇತ್ತಲ್ವ, ಮೊದಲನೇ ಬಾರಿಗೆ ಬದಲಿಗೆ ಸ್ಥಾಪಿತವಾದ ಸಂಸ್ಥೆ ಯಾವುದು ಅಂದರೆ ನೀತಿ ಆಯೋಗ. ವಿಚ್ ಆಫ್ ದ ಫಾಲೋಯಿಂಗ್ ಬ್ಯಾಂಕ್ಸ್ ಚೇಂಜ್ಡ್ ಇಟ್ಸ್ ನೇಮ್ ಆಸ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್? UTI ಬ್ಯಾಂಕ್ ಫಸ್ಟಿಗೆ ಇತ್ತು, ಅದನ್ನು ಅವ್ರು ಏನು ಮಾಡಿದರು, ಮರುನಾಮಕರಣ ಮಾಡಿ ಆಕ್ಸಿಸ್ ಬ್ಯಾಂಕ್ ಅಂತ ಮಾಡಿದರು. ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಎಂದು ಹೆಸರು ಬದಲಿಸಿಕೊಂಡ ಬ್ಯಾಂಕ್ ಯಾವುದು ಅಂದರೆ UTI. ಅಭಿನವ್ ಬಿಂದ್ರಾ ಗಾಟ್ ಗೋಲ್ಡ್ ಮೆಡಲ್ ಇನ್ ದ ಏಷ್ಯನ್ ಚಾಂಪಿಯನ್ಶಿಪ್ 2015 ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇವೆಂಟ್ಸ್? 2015 ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕೆಳಕಂಡ ಯಾವ ಕ್ರೀಡೆಯಲ್ಲಿ ಅಭಿನವ್ ಬಿಂದ್ರಾ ಚಿನ್ನದ ಪದಕ ಗಳಿಸಿದ್ದರು, ಅಂದರೆ ಶೂಟಿಂಗ್ ಒಂದು ಕ್ರೀಡೆಯಲ್ಲಿ. ಲಾರ್ಡ್ ಖರ್ಜನ್ ಮೇಡ್ ದ ಪಾರ್ಟಿಷಿಯನ್ ಆಫ್ ಬೆಂಗಾಲ್ ಇನ್ ದ ಇಯರ್? ಲಾರ್ಡ್ ಖರ್ಜನ್ ಅವರು ಬಂಗಾಳವನ್ನು ಡ್ಯಾಶ್ ವರ್ಷದಲ್ಲಿ ವಿಭಜಿಸಿದರು, ಅಂದರೆ 1905 ಬಂಗಾಳ ವಿಭಜನೆ ನಡೆಯಿತು. ದ ರೀಸೆಂಟ್ಲಿ ಅನೌನ್ಸ್ಡ್ ORoP ಈಸ್ ರಿಲೇಟೆಡ್ ಟು ದ ರಿಟೈರ್ಮೆಂಟ್ ಬೆನಿಫಿಟ್ ಆಫ್? ಇತ್ತೀಚೆಗೆ ಪ್ರಕಟಿಸಿದ ORoP ಯೋಜನೆಯು ಡ್ಯಾಶ್ ನಿವೃತ್ತಿ ಸೌಲಭ್ಯಗಳಿಗೆ ಸಂಬಂಧಿಸಿದೆ, ಮಿಲಿಟರಿ ವೃಂದ ಅಥವಾ ಮಿಲಿಟರಿ ಪರ್ಸನಲ್ಗೆ ಸಂಬಂಧಿಸಿದೆ. ಜ್ಯೂಟ್ ಫೈಬರ್ ಈಸ್ ಒಪ್ಟೈನ್ಡ್ ಫ್ರಮ್ ದ ವಿಚ್ ಪಾರ್ಟ್ ಆಫ್ ದ ಜ್ಯೂಟ್ ಪ್ಲ್ಯಾಂಟ್? ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಣಬಿನ ನಾರನ್ನು ಪಡೆಯಲಾಗುತ್ತದೆ, ಅಂದರೆ ಕಾಂಡ ಅಥವಾ ಸ್ಟೆಮ್ಮಿಂದ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಈಸ್ ನಾಟ್ ಪ್ರೊಡ್ಯೂಸರ್ ಆಫ್ ಮೈಕಾ? ಯಾವ ಒಂದು ರಾಜ್ಯ, ಕೆಳಗಿನ ರಾಜ್ಯ ಮೈಕಾವನ್ನು ಉತ್ಪಾದಿಸುವುದಿಲ್ಲ, ಅಂದರೆ ಉತ್ತರ ಪ್ರದೇಶ ಅಥವಾ UP ರಾಜ್ಯ ಉತ್ಪಾದಿಸುವುದಿಲ್ಲ. ಉಳಿದಂತಹ ಬಿಹಾರ್, ಜಾರ್ಖಂಡ್ ಹಾಗೂ ರಾಜಸ್ಥಾನ ರಾಜ್ಯಗಳು ಮೈಕಾವನ್ನು ಉತ್ಪಾದಿಸುತ್ತವೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟ್ರೋಪಿಕಲ್ ಮಾನ್ಸೂನ್ ಕ್ರಾಪ್? ಪ್ಯಾಡಿ ಅಥವಾ ಈ ಕೆಳಗಿನ ಯಾವ ಬೆಳೆ ಉಷ್ಣವಲಯದ ಮಾನ್ಸೂನ್ ಬೆಳೆಯಾಗಿದೆ? ಭತ್ತ ಅಥವಾ ಪ್ಯಾಡಿಯು ಒಂದು ಮಾನ್ಸೂನ್ ಬೆಳೆಯಾಗಿದೆ, ಉಷ್ಣವಲಯದ ಮಾನ್ಸೂನ್ ಬೆಳೆ. ವಿಚ್ ಆಫ್ ದ ಫಾಲೋಯಿಂಗ್ ಸೀ ಪೋರ್ಟ್ಸ್ ಹ್ಯಾಂಡಲ್ ದ ಲಾರ್ಜೆಸ್ಟ್ ವ್ಯಾಲ್ಯೂಮ್ ಆಫ್ ಅವರ್ ಫಾರಿನ್ ಟ್ರೇಡ್?
ನಮ್ಮ ವಿದೇಶಿ ವ್ಯಾಪಾರದ ಅತಿ ಹೆಚ್ಚು ಪ್ರಮಾಣ ನಿರ್ವಹಿಸುವ ಬಂದರು ಯಾವುದು ಅಂದರೆ ಮುಂಬೈ. ಕೋಲ್ ಈಸ್ ಆನ್ ಎಕ್ಸಾಂಪಲ್ ಆಫ್, ಕಲ್ಲಿದ್ದಲು ಡ್ಯಾಶ್ ಡ್ಯಾಶ್ ಒಂದರ ಉದಾಹರಣೆಯಾಗಿದೆ. ಜಲಜಶಿಲೆಯ ಒಂದು ಉದಾಹರಣೆ ಆಗಿದೆ. ಸೆಡಿಮೆಂಟರಿ ರಾಕ್ಗೆ ಒಂದು ಎಕ್ಸಾಂಪಲ್ ಆಗಿದೆ. ಯಾವುದು? ಕೋಲ್. ದ ಫಸ್ಟ್ ಇಂಡಿಯನ್ ಟು ಬಿ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ವಾಸ್, ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂದರೆ ದಾದಾಬಾಯಿ ನವರೋಜಿಯವರು. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಒನ್ ಆಫ್ ದ ಟೆಕ್ನಿಕ್ಸ್ ಆಫ್ ಸತ್ಯಾಗ್ರಹ ಅಡ್ವೊಕೇಟೆಡ್ ಮಹಾತ್ಮ ಗಾಂಧೀಜಿ? ಮಹಾತ್ಮ ಗಾಂಧಿಯವರು ಅನುಸರಿಸಿದ ಸತ್ಯಾಗ್ರಹ ತಂತ್ರಗಳಲ್ಲಿ ಕೆಳಗಿನ ಯಾವುದು ಸೇರಿರಲಿಲ್ಲ? ಅಹಿಂಸಾ ಎನ್ನುವುದು ಸೇರಿರಲಿಲ್ಲ. ಫಾಸ್ಟಿಂಗ್, ಸಿವಿಲ್ ಡಿಸ್ಒಬಿಡಿಯನ್ಸ್, ಅಸಹಕಾರ ಇವೆಲ್ಲವೂ ಕೂಡ ಸೇರಿದ್ವು ಅವರ ಒಂದು ಚಳುವಳಿಯಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಲ್ ಇಂಡಿಯಾ ಸರ್ವಿಸ್? ಆಲ್ ಇಂಡಿಯಾ ಸರ್ವಿಸಲ್ಲಿ, ಸಿವಿಲ್ ಸರ್ವಿಸಲ್ಲಿ ಈ ಕೆಳಗಿನ ಯಾವುದು ಆಲ್ ಇಂಡಿಯಾ ಸೇವೆಗೆ ಸೇರಿರುವುದಿಲ್ಲ ಅಂದರೆ, ಎಕ್ಸೆಪ್ಟ್ ಇಂಡಿಯನ್ ಫಾರಿನ್ ಸರ್ವಿಸ್ ಬಿಟ್ಟರೆ ಮೇಲಿನ ಕೆಳಗಿನ ಮೂರು ಕೂಡ ಆಲ್ ಇಂಡಿಯಾ ಸರ್ವಿಸ್ ಅಥವಾ ಸೇವೆಗಳಿಗೆ ಸಂಬಂಧಿಸಿದೆ. ಯಾವುದ್ಯಾವುದು ಅಂದರೆ ಐ ಪಿ ಎಸ್ ಇರ್ಬೋದು, ಐ ಎ ಎಸ್ ಇರ್ಬೋದು, ಐ ಎಫ್ ಎಸ್ ಇರ್ಬೋದು. ಬಟ್ ಐ ಎಫ್ ಎಸ್ ಅನ್ನೋದು ಎರಡಿದೆ, ಇಂಡಿಯನ್ ಫಾರಿನ್ ಸರ್ವಿಸು ಸೇರಿರುವುದಿಲ್ಲ. ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಈಸ್ ಪ್ರೊವೈಡೆಡ್ ಬೈ, ಇಂದಿನ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಕ್ತಿ ಅಥವಾ ಎನರ್ಜಿಯನ್ನು ಒದಗಿಸುತ್ತಿರುವುದು ಯಾವುದು ಅಂದರೆ ದ್ರವ ಇಂಧನ ಅಥವಾ ಲಿಕ್ವಿಡ್ ಫ್ಯೂಯಲ್ನಿಂದ. ಟು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಡಸ್ ಆನ್ ಆರ್ಡಿನೆನ್ಸ್ ಬಿಲಾಂಗ್? ಸುಗ್ರೀವಾಜ್ಞೆ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಕಾರ್ಯಾಂಗ ಸಾಧನ ಅಥವಾ ಎಕ್ಸಿಕ್ಯೂಟಿವ್ ಇನ್ಸ್ಟ್ರೂಮೆಂಟ್ಗೆ ಸೇರಿರುತ್ತದೆ. ಯಾವುದು? ಸುಗ್ರೀವಾಜ್ಞೆ. ದ ಆಥರ್ ಆಫ್ ದ ಬುಕ್ ಟೈಟಲ್ಡ್ ದ ಫ್ಯೂಚರ್ ಆಫ್ ಇಂಡಿಯಾ ಈಸ್, ಯಾರು ಈ ಒಂದು ದ ಫ್ಯೂಚರ್ ಆಫ್ ಇಂಡಿಯಾ ಪುಸ್ತಕದ ಕರ್ತೃ ಅಂದರೆ ಬಿಮಲ್ ಜಲಾನ್ರವರು. ವಿಚ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ಕನ್ನಡ ರೈಟರ್ ಬಿ ಎಂ ಶ್ರೀ ಕಂಠಯ್ಯರವರು? ಎಲ್ಲಿ ಅವರು ಜನಿಸಿದ್ರು ಬಿ ಎಂ ಶ್ರೀ ಅವರು ಅಂದರೆ ಸಂಪಿಗೆಯಲ್ಲಿ. ಹೂ ಈಸ್ ದ ಕನ್ನಡ ರೈಟರ್ ಹೂ ಗಾಟ್ ಲೇಟೆಸ್ಟ್ ಸರಸ್ವತಿ ಸಮ್ಮಾನ್ ಅವಾರ್ಡ್ ಇನ್ 2014? 2014 ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರು ಯಾರು ಅಂದರೆ ವೀರಪ್ಪ ಮೊಯ್ಲಿ ಎಂರವರು. ಈಗ ರೀಸೆಂಟಾಗಿ ಯಾರು ಪಡೆದಿದ್ರೆ 2020-21 ಅದನ್ನು ನಾವು ನೋಡಬೇಕಾಗುತ್ತೆ. 76th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನ್ಯೂ ಪೇಮೆಂಟ್ ಬ್ಯಾಂಕ್ಸ್ ಪರ್ಮಿಟೆಡ್ ಬೈ ಆರ್ ಬಿ ಐ? ಹಾಗಾದರೆ ಈ ಆರ್ ಬಿ ಐನಿಂದ ಹೊಸದಾಗಿ ಅನುಮತಿ ಪಡೆದ ಪೇಮೆಂಟ್ ಬ್ಯಾಂಕುಗಳನ್ನು ಕೆಳಗೆ ಕೊಟ್ಟಿರುವುದರಲ್ಲಿ ಗುರುತಿಸಿ ಅಂತ ಕೇಳಿದರೆ, ವಡಾಫೋನ್ ಇದೆ, ಟೆಕ್ ಮಹೀಂದ್ರ ಇದೆ, ಹಾಗೆ ಏರ್ಟೆಲ್ ಇದೆ, ಭಾರತೀಯ ಅಂಚೆ ಇಲಾಖೆ ಇದೆ. ಯಾವುದ್ಯಾವುದಂದರೆ ನಾಲ್ಕು ಕೂಡ ಒಂದು ಪೇಮೆಂಟ್ ಬ್ಯಾಂಕ್ಗಳಾಗಿ ಪರ್ಮಿಷನನ್ನು ಆರ್ ಬಿ ಐನಿಂದ ಪಡೆದಿದ್ದಾವೆ. ಯಾವುದ್ಯಾವುದು? ವಡಾಫೋನ್, ಏರ್ಟೆಲ್, ಟೆಕ್ ಮಹೀಂದ್ರ, ಭಾರತೀಯ ಅಂಚೆ ಇಲಾಖೆ. ವಿಚ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್? 5, 7, 11, 19 ಅಂತ ಇದೆ, ಡ್ಯಾಶ್ ಅಂತ ಇದೆ, ಏನು ಸಂಬಂಧ ಅಂತ ನೋಡೋ. 5+2 ಗೊತ್ತಾಗ್ತಿದ್ದಾನೆ, 5+2 7, 7+4 11, 11+8 11+8 19, 19+20 19+ ಎಷ್ಟು ಮಾಡಿದ್ರೆ ನಮಗೆ ಬರುತ್ತೆ? 16 ಮಾಡಿದ್ರೆ ಬರುತ್ತಾ? ಅಲ್ಲ, 26 ಮಾಡಿದರೆ ವಿ ವಿಲ್ ಗೆಟ್ 35. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಎಂ ಎಸ್ ಸುಬ್ಬಲಕ್ಷ್ಮಿ, ರವಿಶಂಕರ್, ಬಿರ್ಜು ಮಹಾರಾಜ್, ಅಲ್ಲಾ ರಕ್ಷಾ ಅಂತ ಇದೆ. ಹಾಗೆ ಕರ್ನಾಟಕ ಸಂಗೀತದ ಹಾಡುಗಾರರು ಸಿತಾರ್, ಭರತನಾಟ್ಯಂ, ತಬಲವಾದಕರು. ನಾವಲ್ಲಿ ಒಂದಿಸಿ ಬರೀಬೇಕು ಯಾವ ಒಬ್ಬ ಕಲಾವಿದರು ಯಾವ ಒಂದು ಕಲೆಗೆ ಸಂಬಂಧಿಸಿದ್ದಾರಂತೇಳಿ. ಎಂ ಎಸ್ ಸುಬ್ಬಲಕ್ಷ್ಮಿಯವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? 1, 2, 4 ಮಾತ್ರ ಸರಿಯಾಗಿದೆ, ಸಿ ಸರಿಯಾದ ಉತ್ತರ. ಅಂದರೆ ಎಂ ಎಸ್ ಸುಬ್ಬಲಕ್ಷ್ಮಿಯವರು ಕರ್ನಾಟಕ ಸಂಗೀತದ ಹಾಡುಗಾರರು, ಸರಿ ಹೌದು. ರವಿಶಂಕರ್ ಅವರು ಸಿತಾರ್, ಕರೆಕ್ಟ್ ಆಗಿದೆ. ಹಾಗೆ ಅಲ್ಲಾ ರಕಾರವರು ತಬಲವಾದಕರು. ಆದರೆ ಬಿರ್ಜು ಮಹಾರಾಜ್ ಅವರು ಭರತನಾಟ್ಯದ ಕಲಾವಿದರು ಅಲ್ಲ, ಹಾಗಾಗಿ ಸರಿಯಾದ ಉತ್ತರ ಸಿ, 1, 2, 4 ಅಷ್ಟೇ. ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಡಿಸ್ಟಿಂಗ್ವಿಶ್ಡ್ ಹಿಮ್ಸೆಲ್ಫ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ಸ್? ಅಂದರೆ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಅಸಾಮಾನ್ಯರೆಂದು ಗುರುತಿಸಲ್ಪಟ್ಟಿರುವವರಂದರೆ ಕೃಷಿ ಕ್ಷೇತ್ರದಲ್ಲಿ. ಇವರನ್ನು ಗ್ರೀನ್ ರೆವಲ್ಯೂಷನ್ ಫೌಂಡರ್ ಅಂತ ಕೂಡ ನಾವು ಹೇಳ್ಬೋದು, ಎಂ ಎಸ್ ಸ್ವಾಮಿನಾಥನ್ ಅವರನ್ನು. ದ ಪಿಕ್ ಚಾರ್ಟ್, ದ ಪೈ ಚಾರ್ಟ್ ಶೋಸ್ ಹೌ 540 ಪೀಪಲ್ ಟ್ರಾವೆಲ್ ಫ್ರಮ್ ದೇರ್ ಹೋಮ್ ಟು ಆಫೀಸ್. ದ ನಂಬರ್ ಆಫ್ ಟ್ರಾವೆಲ್ ಬೈ ಬಸ್ ಈಸ್ 540 ಅಥವಾ 540 ಜನ ತಮ್ಮ ಮನೆಯಿಂದ ಕಚೇರಿಗೆ ಹೇಗೆ ಪ್ರಯಾಣ ಮಾಡುತ್ತಾರೆಂದು ಪೈ ಚಾರ್ಟ್ನಲ್ಲಿ ತೋರಿಸಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಡ್ಯಾಶ್ ಆಗಿದೆ. ಎಷ್ಟು ಜನ ಇದ್ದಾರೆ 540 ಜನದಲ್ಲಿ, ಎಷ್ಟು ಜನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರಂತ ಹೇಳ್ತಿದ್ದರು. ಬಸ್ಸಲ್ಲಿ 120
ಡಿಗ್ರಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ 540 ಅನ್ನೋದು 360 ಡಿಗ್ರಿಗೆ ಈಕ್ವಲ್ ಆದರೆ 120 ಡಿಗ್ರಿಗೆ ಎಷ್ಟಾಗುತ್ತೆ ನೋಡಬೇಕು. 540 ಡಿವೈಡ್ ಮಾಡಿದರೆ 180 ಆಗುತ್ತೆ ಅನಿಸುತ್ತೆ. ಒಂದನೇ ಮೂರು ಭಾಗ ಎಷ್ಟಾಗುತ್ತೆ, 180 ಜನ ಬಸ್ಸಿನ ಮೂಲಕ ತಮ್ಮ ಒಂದು ಮನೆಯಿಂದ ಕಚೇರಿಗೆ ಆಫೀಸ್ಗೆ ತೆರಳುತ್ತಾರೆ. ರೈಲ್ವೆ ಸ್ಟೇಷನ್, ಎ ರೈಲ್ವೆ ಸ್ಟೇಷನ್ ವಿಚ್ ಈಸ್ ರೀನೇಮ್ಡ್ ಆಸ್ ಸಂಗೊಳ್ಳಿ ರಾಯಣ ಈಸ್ ಇನ್. ಸಂಗೊಳ್ಳಿ ರಾಯಣ ಹೆಸರಿನಲ್ಲಿ ಪುನರ್ನಾಮಕರಣಗೊಳಿಸಿರುವ ರೈಲು ನಿಲ್ದಾಣ ಡ್ಯಾಶ್ನಲ್ಲಿದೆ, ನಮ್ಮ ಬೆಂಗಳೂರಿನಲ್ಲಿರುವ ಮೆಜೆಸ್ಟಿಕ್ನಲ್ಲಿರುವ ರೈಲು ನಿಲ್ದಾಣಕ್ಕೆ ಏನು ಮಾಡಿದರು, ಸಂಗೊಳ್ಳಿ ರಾಯಣ ಅಂತ ಹೆಸರನ್ನು ಮರುನಾಮಕರಣವನ್ನು ಮಾಡಿದರು. ವಿಚ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ONGC. ONGCಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಡೆಹರಾಡೂನ್ನಲ್ಲಿ ಇದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡ್ಯಾನ್ಸರ್, ಈ ನಾಲ್ಕು ಜನರಲ್ಲಿ ಯಾರು ಡ್ಯಾನ್ಸರ್ ಅಲ್ಲ ಅಂತ ಕೇಳ್ತಾ ಇರೋದು, ನೃತ್ಯಪಟು ಆಗಿರುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕಿಶೋರಿ ಅಮೋನ್ಕರ್ ಅವರು ನೃತ್ಯಪಟು ಅಲ್ಲ, ಉಳಿದಂಥ ಮೂರು ಜನರು ಕೂಡ ನೃತ್ಯಪಟುಗಳು ಆಗಿರುತ್ತಾರೆ, ಗೀತಾ ಚಂದ್ರನ್, ಮಮತಾ ಶಂಕರ್, ಸ್ವಪ್ನ ಸುಂದರಿಯವರು. 84ನೇ ಪ್ರಶ್ನೆ, ಮ್ಯಾಚ್ ದ ಟೂ ಲಿಸ್ಟ್, ಎರಡು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ, ವ್ಯಕ್ತಿಯ ಹೆಸರನ್ನು ಕೊಟ್ಟಿದ್ದಾರೆ, ಪರ್ಸನ್ನು ಮತ್ತು ವೆಲ್ ನೌನ್ ಹ್ಯಾಸ್, ಈಗೆಂದು ಪ್ರಖ್ಯಾತರಾಗಿದ್ದಾರಂತ ಹೇಳಿದ್ದಾರೆ. ಕೆವಿ ಕಾಮತ್ತು, ಜಿವಿ, ಜಿಎಂ ರಾವ್ ಹಾಗೆ ರಾಜೇಂದ್ರ ಪಚೌರಿ, ಯಾವ ಒಂದು ಕ್ಷೇತ್ರಕ್ಕೆ ಅವರು ಪ್ರಸಿದ್ಧರಾಗಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಬಿ ಆಗಿದೆ. ಇಲ್ಲಿ ಎ ಅಂದರೆ ಕೆ ವಿ ಕಾಮತ್ರವರು ಬ್ಯಾಂಕರ್ಗೆ ಒಂದು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಜಿ ಎಂ ರಾವ್ರವರು ಕೈಗಾರೋದ್ಯಮಿಗೆ ಒಂದು ಪ್ರಸಿದ್ಧವಾಗಿದ್ದಾರೆ, ಪ್ರಖ್ಯಾತರಾಗಿದ್ದಾರೆ. ರಾಜೇಂದ್ರ ಪಚೌರಿಯವರು ಪರಿಸರವಾದಿ ಆಗಿದ್ದಾರೆ. ಸರಿಯಾದ ಉತ್ತರ ಬಿ. ಸ್ಕ್ರೀನ್ಶಾಟನ್ನು ತಗೊಳ್ಳಿ ಇದನ್ನು. ವಿತ್ ವಿಚ್ ಗೇಮ್ ದ ಟರ್ಮ್ ಬಿಷಪ್ ಅಸೋಸಿಯೇಟೆಡ್, ಬಿಷಪ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಚೆಸ್ಸನ್ನು ಆಡ್ತೀವಿ ಅಂದರೆ ಅಲ್ಲಿ ನಾವು ಅದನ್ನು ಬಳಸ್ತೀವಿ ಆ ಒಂದು ಪದವನ್ನು ಚೆಸ್. ಅಮಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಹೂ ಬರ್ತ್ ಆ್ಯನಿವರ್ಸರಿ ಇಸ್ ಬರ್ತ್ ಆ್ಯನಿವರ್ಸರಿ ಇಸ್ ಸೆಲೆಬ್ರೇಟೆಡ್ ಆ್ಯಸ್ ಸದ್ಭಾವನ್ ದಿವಸ್, ಯಾರ ಒಂದು ಜನ್ಮ ದಿನಾಚರಣೆಯ ನೆನಪಿಗಾಗಿ ಸದ್ಭಾವನ್ ದಿವಸವನ್ನು ನಾವು ಆಚರಣೆ ಮಾಡ್ತೀವಂದರೆ ರಾಜೀವ್ ಗಾಂಧಿ ಅವರ ಒಂದು ಜನ್ಮ ದಿನಾಚರಣೆಯನ್ನು. ವೇರ್ ಈಸ್ ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಲೊಕೇಟೆಡ್, ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಲೊಕೇಟೆಡ್ ಇನ್ ದೆಹಲಿ. ವಿಚ್ ಆರ್ಗನ್ ಆಫ್ UNO ಈಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್, ವಿಶ್ವಸಂಸ್ಥೆಯ ಯಾವ ಅಂಗವನ್ನು ವಿಶ್ವ ಪಾರ್ಲಿಮೆಂಟ್ ಎಂದು ಪರಿಗಣಿಸಲಾಗುತ್ತದೆ, ಜನರಲ್ ಅಸೆಂಬ್ಲಿಯನ್ನು. ವಾಟ್ ಈಸ್ ದ ಟೈಟಲ್ ಆಫ್ APJ ಅಬ್ದುಲ್ ಕಲಾಂ ಆಟೋಬಯೋಗ್ರಫಿ, APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಶೀರ್ಷಿಕೆ ಏನು, ಯಾವುದು ಅಂತಂದರೆ ವಿಂಗ್ಸ್ ಆಫ್ ಫೈರ್ ಎನ್ನುವುದು ಅಬ್ದುಲ್ ಕಲಾಂ ಅವರ ಒಂದು ಆತ್ಮಚರಿತ್ರೆಯ ಒಂದು ಪುಸ್ತಕ. ಇಫ್ R ಇಸ್ ಈಕ್ವಲ್ ಟು 18, RAT ಈಸ್ ಈಕ್ವಲ್ ಟು 39, ಅಕಾರ್ಡಿಂಗ್ ಟು ದ ಸೇಮ್ ರೂಲ್ ವಾಟ್ ಈಸ್ ದ RAY, R ಅಂದರೆ 18, RAT ರ್ಯಾಟ್ ಅಂದರೆ 39. ಅದೇ ರೀತಿ ಅದೇ ತತ್ವದಂತೆ RAY ಅಂದರೆ ಏನಾಗುತ್ತಂತ ಕೇಳ್ತಾ ಇದ್ದಾರೆ, 44. ಇದು ಯಾವ ರೀತಿ ಅಂದರೆ R ಅಂದರೆ ABCD ನೀವು ಬರಿತಾ ಹೋದ್ರೆ 18 ನಂಬರ್ ಬರುತ್ತೆ, ಹಾಗೆ RAY ಅಂತ RAT ಅಂದರೆ R ಅಂದರೆ 18, A ಅಂದರೆ ಒಂದೇ ನಂಬರ್ ಫಸ್ಟ್ ನಂಬರು, ಹಾಗೆ T ಅಂದರೆ ನೋಡ್ಕೊಳ್ಳಿ ಅದು ಆಲ್ಫಾಬೆಟಿಕ್ ಲಿಸ್ಟ್ ಬರುತ್ತೆ, PQR, R ಅಂದರೆ 18, ST 20 ಅಂತ ಅರ್ಥ, 20 ಪ್ಲಸ್ 18, R ಅಂದರೆ A ಅಂದರೆ 1, 39 ಅಲ್ಲಿಗೆ ಅದು ಆಯಿತು. ಅದೇ ಲಾಜಿಕಲ್ ಹೋದರೆ R ಅಂದರೆ 18, A ಅಂದರೆ 1, Y ಅಂದರೆ ಎಷ್ಟನೇದು ಬರುತ್ತೋ WXYZ ಅಲ್ವಾ, 25, ಅಲ್ಲಿಗೆ 25 ಪ್ಲಸ್ 18 ಪ್ಲಸ್ 1, 25 ಪ್ಲಸ್ 18 ಅಂದರೆ 33, 43 ಪ್ಲಸ್ 1 ಅಂದರೆ A ಅಂದರೆ 1 ಅಲ್ವಾ, ಮಧ್ಯದಲ್ಲಿದೆ A, ಅಲ್ಲಿಗೆ 44 ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಬುಕ್ ಆಥರ್, ಅಲ್ಲಿ ಬುಕ್ಕು ಮತ್ತು ಆಥರ್ಗೆ ಮ್ಯಾಚ್ ಕೊಟ್ಟಿದ್ದಾರೆ, ಅದನ್ನು ನಾವು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಬಿ ಅಂತ ಕೂಡ ಹೇಳಿದ್ದಾರೆ. ಆಟೋಬಯೋಗ್ರಫಿ ಆಫ್ ಅನ್ನೋನ್ ಇಂಡಿಯನ್, ಎ ವೌಂಡೆಡ್ ಸಿವಿಲೈಜೇಷನ್, ಕನ್ಫೆಷನ್ ಆಫ್ ಎ ಲವರ್, ದ ಇಂಗ್ಲಿಷ್ ಟೀಚರ್, ಇದಕ್ಕೆ ಹೊಂದಿಸಿ ಬರೆಯಿರಿ ಕರ್ತೃಗಳಂತ ಹೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಿ ಅಂತ ಕೂಡ ಹೇಳಿದ್ದಾರೆ ಕೀ ಆನ್ಸರಲ್ಲಿ. ಹಾಗಾದರೆ ಆಟೋಬಯೋಗ್ರಫಿ ಆಫ್ ಅನ್ನೌನ್ ಇಂಡಿಯನ್, ಇದಕ್ಕೆ ಸರಿಯಾದ ಉತ್ತರ ಇದನ್ನು ಬರೆದಂಥವರು ನೀರಜ್ ಸಿ ಚೌಧರಿ ಅವರು. ಇಂಡಿಯಾ ಎ ವೌಂಡೆಡ್ ಸಿವಿಲೈಜೇಷನ್, ಇದನ್ನು ಪುಸ್ತಕವನ್ನು ಬರೆದವರು ಕರ್ತೃ VS ನೈಪಾಲ್ರವರು. ಕನ್ಫೆಷನ್ ಆಫ್ ಎ ಲವರ್, ಇದನ್ನು ಬರೆದಂಥವರು ಮುಲ್ಕ್ ರಾಜ್ ಆನಂದ್ರವರು. ದಿ ಇಂಗ್ಲಿಷ್ ಟೀಚರ್, ಈ ಒಂದು ಪುಸ್ತಕವನ್ನು ಬರೆದಂಥವರು ನೀರಜ್ ಸಿ ಚೌಧರಿ ಅವರು, RK ನಾರಾಯಣರವರು. ಇನ್ ದ 62nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಹೂ ವಾಸ್ ಡಿಕ್ಲೇರ್ಡ್ ದ ಬೆಸ್ಟ್ ಡೈರೆಕ್ಟರ್
62ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ನಲ್ಲಿ ಯಾರನ್ನು ಅತ್ಯುತ್ತಮ ನಿರ್ದೇಶಕ ಎಂದು ಪುರಸ್ಕರಿಸಲಾಯಿತು? ಶ್ರೀಜಿತ್ ಮುಖರ್ಜಿ ಅವರನ್ನು. ಹೂ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ಫಾರಿನ್ ಇಮಿಗ್ರೆಂಟ್ಸ್ ಹ್ಯಾಸ್ ಬಿಕಮ್ ದ ಗವರ್ನರ್ ಆಫ್ ಲೂಸಿಯಾನಾ ಪ್ರೊವೈನೆನ್ಸ್ ಆಫ್ ದ ಯು ಎಸ್ ಎ ಇನ್ 2007? 2007ರ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲೂಸಿಯಾನದ ಪ್ರಾಂತದ ಗವರ್ನರ್ ಆದ ಭಾರತೀಯ ಮೂಲದ ವ್ಯಕ್ತಿ ಯಾರು? ಬಾಬಿ ಜಿಂದಾಲ್ರವರು. ವಿಚ್ ಟೂ ಐ ಪಿ ಎಲ್ ಟೀಮ್ಸ್ ಹ್ಯಾವ್ ಬೀನ್ ಸಸ್ಪೆಂಡೆಡ್ ಫಾರ್ 2 ಇಯರ್ಸ್ ಬೈ ಜಸ್ಟಿಸ್ ಲೋಧಾ ಪ್ಯಾನಲ್? ಜಸ್ಟಿಸ್ ಲೋಧಾ ಪ್ಯಾನಲ್ ಈ ಯಾವ ಎರಡು ಐ ಪಿ ಎಲ್ ಟೀಮ್ಗಳನ್ನು 2 ವರ್ಷಗಳವರೆಗೆ ನಿಲಂಬಿತಗೊಳಿಸಲಾಗಿದೆ ಅಥವಾ ನಿರ್ಬಂಧಿತಗೊಳಿಸಲಾಗಿದೆ ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳಿಗೆ. ಬೆಸ್ಟ್ ಪಿಕ್ಚರ್ ಅವಾರ್ಡ್ ಇನ್ ದ 87th ಅಕಾಡೆಮಿ ಅವಾರ್ಡ್ಸ್ ವಾಸ್ ಗಿವನ್ ಟು 87ನೇ ಅಕಾಡೆಮಿ ಅವಾರ್ಡ್ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಡ್ಯಾಶ್ಗೆ ನೀಡಲಾಯಿತು ಅಂದರೆ ಬರ್ಡ್ಮ್ಯಾನ್ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ನೀಡಲಾಯಿತು. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ದ ನಾಟ್ ಎ ಮೆಂಬರ್ ಆಫ್ ಬ್ರಿಕ್ಸ್? ಯಾವ ಒಂದು ದೇಶ ಒಂದು ಬ್ರಿಕ್ಸ್ನ ಮೆಂಬರ್ ಆಗಿರುವುದಿಲ್ಲ ಅಂತ ಕೇಳ್ತಾ ಇರೋದು. ಬ್ರೆಜಿಲ್, ರಷ್ಯಾ, ಸೌತ್ ಆಫ್ರಿಕಾ ಎಲ್ಲದೂ ಕೂಡ ಮೆಂಬರ್ಗಳು, ಆದರೆ ಇಂಡೋನೇಷ್ಯಾ ಅಲ್ಲ. ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಅಂತ ಅರ್ಥ. ಫುಲ್ 5 ದೇಶಗಳ ಸೇರಿ ಬ್ರಿಕ್ಸ್ ಅಂತ ಕರೀತಾರೆ. ಆದರೆ ಇಂಡೋನೇಷ್ಯಾ ಆ ಒಂದು ಪಟ್ಟಿಯಲ್ಲಿ ಇಲ್ಲ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಥ್ರೈಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಕೆಳಕಂಡವರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾದವರು ಯಾರು? ದಾದಾಬಾಯಿ ನವರೋಜಿಯವರು. ವಿಚ್ ಆಫ್ ದ ಫಾಲೋಯಿಂಗ್ ಅಸೆಸ್ ಆ್ಯಂಡ್ ಅಕ್ರೆಡಿಟ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ? ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡಿ ಗುಣಮಟ್ಟ ಪ್ರಮಾಣೀಕರಿಸುವ ಸಂಸ್ಥೆ ಯಾವುದು ಅಂದರೆ ಆಯ್ಕೆಗಳಲ್ಲಿ ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರೆಡಿಕ್ ಸೆಲ್ ಅಂತ ಕರೀತಾರೆ, ಅಕ್ರೆಡಿಷನ್ ಸೆಲ್ ಅಂತ ಕರೀತಾರೆ. ವಿಶ್ವವಿದ್ಯಾಲಯಗಳು ಮಾಡೋದಿಲ್ಲ, ಯು ಜಿ ಸಿ ಮಾಡೋದಿಲ್ಲ, ರಾಜ್ಯ ಸರ್ಕಾರ ಕೂಡ ಮಾಡೋದಿಲ್ಲ, ನ್ಯಾಕ್. ದ ಸ್ಟೇಟ್ ವಿತ್ ಲೋಯೆಸ್ಟ್ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಆಸ್ ಪರ್ 2011 ಸೆನ್ಸಸ್ ಈಸ್ ಬಿಹಾರ್. 2011ರ ಭಾರತದ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಇರುವುದು ಅಂದರೆ ಬಿಹಾರ್ ರಾಜ್ಯದಲ್ಲಿ. ದ ಲಾಸ್ಟ್ ಡಿಕೇಡ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್ಸ್ ಅಟ್ರ್ಯಾಕ್ಟೆಡ್ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟು ಇಂಡಿಯಾ? ಟೆಲಿಕಮ್ಯುನಿಕೇಷನ್ ಒಂದು ಸೆಕ್ಟರ್ನಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತದ ಕೆಳಕಂಡ ಈ ಒಂದು ವಲಯ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಿರುವಂತಹ ಒಂದು ಕ್ಷೇತ್ರ ಅಂತ ನಾವು ಕೂಡ ಹೇಳ್ಬೋದು, ಅಥವಾ ವಲಯ ಅಂತ ಕೂಡ ಹೇಳ್ಬೋದು, ಅದು ಟೆಲಿಕಮ್ಯುನಿಕೇಷನ್. ನೋಡಿದ್ರಲ್ವ ಸ್ನೇಹಿತರೆ, 100 ಪ್ರಶ್ನೆಗಳು, ಇದು ತುಂಬ ಇಂಪಾರ್ಟೆಂಟು. ಪ್ರೀವಿಯಸ್ ಇಯರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಅವರು ಕೂಡ ಇದನ್ನು ಬರೆದಿದ್ದಾರೆ, ಕಂಪಲ್ಸರಿ ಪೇಪರ್ ಇದು GK. ಇದು ಬಿಟ್ಟರೆ ನೆಕ್ಸ್ಟು ಪೇಪರ್, ನೀವು ಯಾವ ಸಬ್ಜೆಕ್ಟ್ ತಗೊಂಡಿರ್ತೀರ ಆ ಸಬ್ಜೆಕ್ಟ್ದು ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೆಟ್ ಸ್ಲೆಟ್ ಯಾವ ಸಬ್ಜೆಕ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಅದನ್ನು ನೀವು ಅಪ್ಲೈ ಮಾಡಬೇಕು. ಅವೆರಡೂ ಕೂಡ ಕೌಂಟಿಂಗಿಗೆ, ನಿಮ್ಮ ರ್ಯಾಂಕಿಗೆ ಕೌಂಟ್ ಆಗುತ್ತೆ, ನಿಮ್ಮ ಸೆಲೆಕ್ಷನ್ಗೆ ಕೌಂಟ್ ಆಗುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಟೋಟಲ್ 4 ಪೇಪರ್ ಬರೆದಿದ್ದೀವಿ. ಫಸ್ಟ್ 2 ಕನ್ನಡ ಇಂಗ್ಲೀಷ್, ಜಸ್ಟ್ ಎಲಿಜಿಬಿಲಿಟಿ, ನೀವು ಒಂದು ಕಟ್ ಆಫ್ ಮಾರ್ಕ್ಸ್ ಬರಬೇಕು, 40 ಬಂದರೆ ಪಾಸ್ ನೀವು. ಅದೇ ರೀತಿ ಇಲ್ಲಿ ಮತ್ತು GK ಮತ್ತು ಸಬ್ಜೆಕ್ಟು ನೀವು ಎರಡೂ ಕೂಡ ತುಂಬ ಇಂಪಾರ್ಟೆಂಟು ರ್ಯಾಂಕಿಂಗಿಗೆ ಮತ್ತು ಸೆಲೆಕ್ಷನ್ಗೆ, ಅದು ತುಂಬ ವೇಟೇಜನ್ನು ನೀಡ್ತಾ ಹೋಗುತ್ತೆ. ಇದೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.